ಇಲ್ಲದೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿದೀರ ಯಾರಾದರೂ? ಅವ್ರು ಪಟ್ಟಂತ ಕಷ್ಟಗಳು, ಅವರು ಸಹಿಸಿದಂತ ಅವಮಾನಗಳು, ಅವ್ರಿಗೆ ಕೊಟ್ಟಂತ ನೋವು, ಇನ್ನೊಬ್ರು ಕೊಟ್ಟಿದ್ರೆ ಈ ದೇಶದಲ್ಲಿ ಯಾರು ಇರ್ತಾ ಇರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕಟ್ಟ ಕಡೆಯ ಪ್ರಜೆಯಾಗಿ ಜನಿಸಿದ ಕಾರಣ ಅವರು ಈ ದೇಶದಲ್ಲಿ ಇರ್ತಕ್ಕಂತ ಸಂವಿಧಾನ ಬರಕ್ಕೂ ಮೊದಲು ಒಂದು ಸಂವಿಧಾನ ಆಯ್ತು ನಮ್ಮ ದೇಶದಲ್ಲಿ, ಗೊತ್ತಾ ಯಾರಿಗಾದ್ರು? ಮನೋಧರ್ಮ ಶಾಸ್ತ್ರ. ಆ ಮನೋಧರ್ಮ ಶಾಸ್ತ್ರ ಏನ್ ಹೇಳ್ತಾ ಇತ್ತಂದ್ರೆ, ನಮ್ಮ ತಾಯಂದ್ರೆಲ್ಲ ಕೂತಿದ್ದೀರಾ, ದಯವಿಟ್ಟು ಗಮನಿಸ್ಬೇಕಮ್ಮ ನೀವಿಲ್ಲೇ, ಸಂವಿಧಾನ ಬರಕ್ಕೆ ಮೊದಲು ನೀವು ಈ ರೀತಿ ಚೇರ್ ಅಲ್ಲಿ ಕೂತ್ಕೊಳ್ಳೋಕೆ ಕೂಡ ಆಗ್ತಾ ಇರ್ಲಿಲ್ಲ. ಇವತ್ತು ನೀವೇನಾದ್ರೂ ನಿರ್ಭಯವಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಗಂಡಸರ ಸಮಸಮವಾಗಿ ಕೂತ್ಕೊತೀರಿ, ನಿಮ್ಮ ಆಸ್ತಿಗಳಲ್ಲಿ ಪಾಲು ಕೇಳ್ತಾ ಇದ್ದೀರಂದ್ರೆ, ನಿಮ್ಗೆ ಗೌರ್ಮೆಂಟ್ ಉದ್ಯೋಗ ಸಿಗ್ತಾ ಇದೆಯಂದ್ರೆ, ನಿಮ್ಗೆ ಓದ್ಲಿಕ್ಕೆ ಒಂದು ಪ್ರಾಮುಖ್ಯತೆ ಸಿಕ್ಕಿದೆಯಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ, ಬೇರೆ ಯಾರು ಅಲ್ಲ. ಇಲ್ಲಂದ್ರೆ ನಿಮ್ಮನ್ನ ಮನೆಯಲ್ಲಿ ಮುಸ್ಲೆತ್ತಿಕ್ ಹಾಕ್ ಬಿಡ್ತಾ ಇದ್ರು, ಈ ರೀತಿ ಬಂದು ಕೂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ದಯವಿಟ್ಟು ತಿಳ್ಕೊಬೇಕು ಏನು ಅಂಬೇಡ್ಕರ್ ಅಂತ. ಕೆಲವರು ಮಾತಾಡ್ಕೊಂತಾರೆ, ಎಸ್ ಸಿ ಎಸ್ಟಿ ಕ್ರಾಸ್ಟ್ ಇರ ಅಂಬೇಡ್ಕರ್ ತಿಳುವಳಿಕೆಲ್ಲ ಮುಟ್ಟಾಳರು. ಎಲ್ಲಾ ಹೆಂಗಸರು ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಜಾತಿ ಹೆಂಗಸರುಗಳೆಲ್ಲ ಒಂದೇ ಅಲ್ವಾ? ಎಸ್ ಸಿ ಹೆಂಗಸರುಗಳು ಬೇರೆ, ಬೇರೆ ಬ್ರಾಹ್ಮಣರ ಹೆಂಗಸರುಗಳು ಬೇರೆ, ಒಕ್ಕಲಿಗೆ ಹೆಂಗಸರುಗಳು ಬೇರೆ, ಕುರುಬ ಹೆಂಗಸರುಗಳು ಬೇರೆನಾ? ಎಲ್ಲಾ ಹೆಂಗಸರುಗಳು ಒಂದೇ. ಅವ್ರು ಮಾತ್ರ ತಿಳ್ಕೊಳ್ಳೋದೇನಂದ್ರೆ ಎಸ್ ಎಲ್ ಕೆ ಅಂಬೇಡ್ಕರು, ಅದೇ ಅರಿವಿಲ್ದಿರ್ತಕ್ಕಂಥ ಮುಟ್ಟಾಳರು ಮಾತಾಡೋದು ಅಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲನ್ನು ಪಾಸ್ ಮಾಡಲಿಲ್ಲ ಪಾರ್ಲಿಮೆಂಟಲ್ಲಿ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಏನಕ್ಕೆ? ಹಿಂದೂ ಕೋಡ್ ಬಿಲ್ಲಲ್ಲಿ ಏನಿತ್ತು? ಪ್ರಮುಖವಾಗಿ ಹೆಂಗಸರುಗಳಿಗೆ, ಮಹಿಳೆಯರಿಗೆ ಇದ್ದಿದ್ದು. ಓಟಿನ ಹಕ್ಕು ಯಾರು ಕೊಟ್ಟಿದ್ ನಿಮ್ಗೆ? ಇವತ್ತು ಓಟ್ ಹಾಕ್ತೀರಂದ್ರೆ, ಇವತ್ತು ಎಲೆಕ್ಷನ್ ನಿಂತ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವರು ಅಂತ ಹೇಳ್ಬಿಟ್ಟು ಹೆಂಗಸರುಗಳು ಆಗ್ತಿರಲ್ಲ, ಯಾರು ಕೊಟ್ಟಿದ್ ನಿಮ್ಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಎಲ್ಲಾ ಜನಾಂಗದವ್ರಿಗೂ. ಅವ್ರು ತಿಳ್ಕೋಬೇಕು ಇವತ್ತು ವೇಣು ಎಷ್ಟು ಕಷ್ಟಪಟ್ಟು ಪ್ರತಿ ಒಂದು ಊರಿನಲ್ಲಿ ವೇಣು ವೇಣು ಅಂತ ಒಂದು ಟೀಮ್ ಇದ್ರೆ ಸಾಕು. ಇವತ್ತು ನಾವೆಲ್ಲ ಎಲ್ಲೋ ಮುಖ್ಯವಾದ ಬೆಂಗಳೂರುಗಳಲ್ಲಿ, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ ಪ್ರಮುಖ ನಗರಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲೂ ಈ ರೀತಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು. ಅಂಬೇಡ್ಕರ್ ಅಂದ್ರೆ ಏನು? ಕೆಲವರು ಪಲ್ಲಕ್ಕಿಗಳು ಹೋಗ್ತಾ ಇದ್ರೆ ಆ ಮೆರವಣಿಗೆಗಳು ಡ್ಯಾನ್ಸ್ಗಳು ಆಡೋದು, ಅಲ್ಲಿಗೆಗಳು ಒಯ್ಯೋದು, ಎಲ್ಲೋ ಜಮೀನು ವಿವಾದ ಇದ್ರೆ ಅಂಬೇಡ್ಕರ್ ಕಲ್ಲನ್ನು ಇಟ್ಬಿಡೋದು, ಬ್ಯಾನರ್ಗಳು ಹಾಕೋದು, ಎಲ್ಲೋ ಅಂಬೇಡ್ಕರ್ದು ಭಾವಚಿತ್ರ ಬರೆದುಬಿಟ್ಟು ಇಟ್ಬಿಡೋದು, ಅದರಲ್ಲೆಲ್ಲ ನೋಡಬೇಕಾಗಿರ್ತಕ್ಕಂಥ ಅಂಬೇಡ್ಕರನ್ನ. ಆರ್ಷಿಯಾ ಲೇಔಟ್ KGF ನಗರ್ಪುರ ವಳರ್ಚಿ ಕೂಡ அங்கீகரிக்கப்பட்ட லேஅவுட் கடன் தகுதியுடன் அனைத்து பரிமாணங்களும் பிரீமியம் தளங்கள் கட்டுமான வசதிக்காக தயாராக உள்ளன. ஒரு சதுரடிக்கு 1500 ரூபாய் மட்டுமே. வயதுடைய சாலைகள் பூங்கா, ராபர்ட்சன் பேட்டை வட்டம், KGF பேருந்து நிலையம், ரயில் நிலையம், பொது மருத்துவமனை, KGF பள்ளிகள், கல்லூரிகள், தாலுகா அலுவலகம் மற்றும் நீதிமன்றம், நகர முனிசிபல் கவுன்சில், ராபர்ட்சன் பேட்டை, KGF.